ನಮಸ್ಕಾರ ಪುಸ್ತಕ ಭಾನುವಾರದ ಎರಡನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ನಾನು ಗೌರೀಶ್ ಅಕ್ಕಿ ಪುಸ್ತಕ ಭಾನುವಾರದಲ್ಲಿ ಇವತ್ತು ನಾನು ನಿಮಗೆ ಪರಿಚಯ ಮಾಡಲು ಇಚ್ಛಿಸಿರುವ ಪುಸ್ತಕ ಯಾವುದು ಅಂತಂದ್ರೆ ಅದು ನನ್ನಿಷ್ಟ ಅಂತ ಪುಸ್ತಕದ ಹೆಸರು ಅದನ್ನು ಬರೆದವರು ಬೇರೆ ಯಾರೂ ಅಲ್ಲ ಭಾರತೀಯ ಚಿತ್ರರಂಗದಲ್ಲಿಯೇ ಅತ್ಯಂತ ಪ್ರತಿಭಾನ್ವಿತ ವಿಕ್ಷಿಪ್ತ ವಿಶೇಷವಾದ ನಿರ್ದೇಶಕ ಅಂತ ಹೆಸರು ಮಾಡಿರುವಂಥ ಸುಮಾರು ಸಿನಿಮಾಗಳನ್ನ ಹಿಟ್ಟು ಕೊಟ್ಟಿರುವಂಥ ಅಷ್ಟೇ ಸಿನಿಮಾಗಳನ್ನ ಫ್ಲಾಪ್ ಕೊಟ್ಟಿರುವಂಥ ಸಾಕಷ್ಟು ಪ್ರೀತಿಗೆ ಪಾತ್ರವಾಗಿರುವ ಸಾಕಷ್ಟು ಕಾಂಟ್ರವರ್ಸಿ ಮಾಡುವ ಸಾಕಷ್ಟು ಜನರ ದ್ವೇಷಕ್ಕೆ ಕೂಡ ಪಾತ್ರವಾಗಿರುವ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ರಾಮ್ ಗೋಪಾಲ್ ವರ್ಮಾ ಅವರು ಬರೆದಿರುವಂಥ ನನ್ನಿಷ್ಟ ಅನ್ನೋ ಪುಸ್ತಕ ಇವತ್ತಿನ ಪುಸ್ತಕ ಭಾನುವಾರದ ಪುಸ್ತಕ ಎಸ್ ಸ್ನೇಹಿತರೆ ನಾನು ರಾಮ್ ಗೋಪಾಲ್ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿದೆ ಸೊ ನಮಗೆ ಗೊತ್ತಾಗಿದ್ದು ಹೇಗೆ ಅಥವಾ ನಿಮಗೆ ಗೊತ್ತಾಗಿದ್ದು ಹೇಗೆ ಯಾವ ಜನ್ರೇಷನ್ ಅವರು ನೀವು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ನಮಗೆ ಗೊತ್ತಾಗಿದ್ದು ಅವರ ಮೊದಲನೇ ಸಿನಿಮಾದ ಮೂಲಕ ಅಂದರೆ ನಾವು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಡಿಗ್ರಿ ಫಸ್ಟ್ ಇಯರು ಪಿ ಯು ಸಿ ಫೈನಲ್ ಲಾಸ್ಟ್ ಸೆಕೆಂಡ್ ಇಯರು ಏನೋ ಗೊತ್ತಿಲ್ಲ ನನಗೆ ಸೊ ಶಿವ ಅನ್ನೋ ಸಿನಿಮಾ ಬಂತು ಅದನ್ನು ಹೋಗಿ ನೋಡಿದ್ದು ಈಗಲೂ ಕೂಡ ನೆನಪಿದೆ ಅಂದರೆ ಆ ಸಿನಿಮಾ ರಿಲೀಸ್ ಆದಾಗ ಯಾವ ಥರ ಹವಾ ಕ್ರಿಯೇಟ್ ಆಗಿತ್ತು ಅಂದರೆ ಆ ಸಿನಿಮಾ ನೋಡದೆ ಇದ್ದರೆ ಆ ನೋಡಿದವನೇ ವೇಸ್ಟ್ ನನ್ನ ಮಗ ಅನ್ನೋ ಥರ ಹವಾ ಕ್ರಿಯೇಟ್ ಆಗಿತ್ತು ಹೀಗಾಗಿ ನಾವು ಖಂಡಿತ ಹೋಗಿ ನೋಡಲೇಬೇಕಾಗಿತ್ತು ಸೊ ಅದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಮೂವತ್ತು ವರ್ಷಗಳಿಂದ ಅವರು ಸಿನಿಮಾಗಳು ಮಾಡ್ತಾನೇ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಸಾಕಷ್ಟು ಹಿಟ್ಗಳನ್ನ ಕೊಟ್ಟಿದ್ದಾರೆ ಸಾಕಷ್ಟು ಫ್ಲಾಪ್ಗಳನ್ನ ಕೊಟ್ಟಿದ್ದಾರೆ ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ ಸೊ ನಾವು ರಾಮ್ ಗೋಪಾಲ್ ವರ್ಮಾ ತಕ್ಷಣ ನಮಗೆ ಯಾವುದೆಲ್ಲ ಸಿನ್ಮಾಗಳು ನೆನ್ ಬರ್ತವೆ ಶಿವ ನನಗ್ ಬರುತ್ತೆ ಕಂಪ್ನಿ ನೆನ್ಪರುತ್ತೆ ಸತ್ಯ ನನಗೆ ಬರುತ್ತೆ ರಂಗೀಲಾ ನೆನಪು ಬರುತ್ತೆ ರಾಮ್ ಗೋಪಾಲ್ ಕಿ ಆಗ್ ನೆನಪು ಬರುತ್ತೆ ಸರ್ಕಾರ್ ಪಾರ್ಟ್ ಒನ್ ನೆನ್ಪರತ್ತೆ ಪಾರ್ಟ್ ಟೂ ನೆನಪು ಬರುತ್ತೆ ಭೂತ್ ನೆನಪು ಬರುತ್ತೆ ರಣ್ ನೆನಪು ಬರುತ್ತೆ ಇನ್ನೂ ಎಷ್ಟೊಂದು ಸಿನಿಮಾಗಳಿದೆ ಇವೆಲ್ಲ ತುಂಬ ಹೆಸರು ಮಾಡಿರುವ ಸಿನಿಮಾಗಳು ಆದರೆ ಒಬ್ಬ ನಿರ್ದೇಶಕ ಹೇಗೆ ಯೋಚನೆ ಮಾಡ್ತಾನೆ ಹೇಗೆ ಬರೀತಾನೆ ಹೇಗೆ ತನ್ನ ಯೋಚನೆಗಳನ್ನು ಆತ ತೆರೆಯ ಮೇಲೆ ತರ್ತಾನೆ ತರೆಯ ಮೇಲೆ ತರುವಂಥ ಪ್ರೊಸೆಸ್ ಹೇಗಿರುತ್ತೆ ಇದ್ರ ಬಗ್ಗೆ ನಮ್ಮ ಕನ್ನಡದಲ್ಲಂತೂ ತುಂಬ ಕಡಿಮೆ ಪುಸ್ತಕಗಳಿವೆ ಇಂಗ್ಲೀಷಲ್ಲಿ ಒಂದಷ್ಟು ಪುಸ್ತಕಗಳು ಬಂದಿದೆ ಸೊ ಆ ಥರ ಅಂದರೆ ಒಬ್ಬ ನಿರ್ದೇಶಕನ ತಲೆ ಒಳಗಡೆ ಏನು ನಡೀತಾ ಇರುತ್ತೆ ನಿಜ ಜೀವನದ ಘಟನೆಗಳನ್ನು ಆತ ತನ್ನ ಬೆಳ್ಳಿ ತೆರೆ ಮೇಲೆ ಸೆಲ್ಯುಲಾಡ್ಗೆ ಹೇಗೆ ತರ್ತಾನೆ ತರಬೇಕಾದ್ರೆ ಏನೆಲ್ಲ ಬದಲಾವಣೆ ಆಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತಂದರೆ ಖಂಡಿತ ಈ ಪುಸ್ತಕ ನೀವು ಓದಲೇಬೇಕು ಸೊ ಇದು ಪುಸ್ತಕ ಬರೀ ಉಪಯೋಗದ ಪ್ರಶ್ನೆ ಅಲ್ಲ ಯಾಕೆ ಓದಬೇಕು ಅಂದರೆ ಇದು ಇದೊಂದು ಯೂಸ್ ಆಗುತ್ತೆ ಅನ್ನೋದು ಅಷ್ಟೇ ಪ್ರಶ್ನೆ ಅಲ್ಲ ಅದರ ಹೊರತಾಗಿ ಇದರಲ್ಲಿ ಸಾಕಷ್ಟು ವಿಚಾರಗಳಿದೆ ಫಾರ್ ಎಕ್ಸಾಂಪಲ್ ರಾಮ್ ಗೋಪಾಲ್ ವರ್ಮಾ ಅವರ ಲೈಫು ಹೇಗಿತ್ತು ಶಿವ ಮಾಡಬೇಕಾದ್ರೆ ಹೇಗೆಲ್ಲ ಸಿಚುವೇಶನ್ಗಳಿದ್ವು ಅನ್ನೋದ್ರ ಬಗ್ಗೆ ಇರಬಹುದು ರಾ ನಾಗಾರ್ಜುನ ಬಗ್ಗೆ ಇರಬಹುದು ಸಿನಿಮಾ ಇಂಡಸ್ಟ್ರಿ ಸಾಕಷ್ಟು ಜನರ ವಿಚಾರಗಳಲ್ಲಿ ಬರ್ತಾ ಹೋಗ್ತವೆ ನಾನು ಸುಮ್ಮನೆ ಒಂದಷ್ಟು ವಿಚಾರಗಳನ್ನ ಎದುರುಗಡೆ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಸೊ ರಾಮ್ ಗೋಪಾಲ್ ವರ್ಮಾ ಅವ್ರ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಯಾರು ಅಂತ ನಾವು ಯೋಚನೆ ಮಾಡಿದರೆ ಫಸ್ಟ್ ನೆನಪಿಗೆ ಬರೋದು ಬ್ರೂಸ್ಲಿ ಎರಡನೇ ನೆನಪು ನಿಶೆ ಹೀಗೆ ಸಾಕಷ್ಟು ಜನ ಫಿಲಾಸಫರ್ಗಳ ಬಗ್ಗೆ ಹೇಳಿಕೊಂಡು ಹೋಗ್ತಾರೆ ನಾನು ಚಿಕ್ಕದಾಗ ಅವರ ಒಂದು ಮಾತನ್ನು ನಿಮಗೆ ಹೇಳ್ತೀನಿ ಒಬ್ಬ ಮನುಷ್ಯನನ್ನ ಅವನ ಸುತ್ತಲಿನ ಪರಿಸರ ಸೃಷ್ಟಿಸುತ್ತದೆ ಎಂದು ಕಾರ್ಲ್ ಮಾರ್ಕ್ಸ್ ಹೇಳಿದಂತೆ ಅಯಾನ್ ರಾಂಡ್ ಫ್ರೆಡ್ರಿಕ್ ನಿಷೆ ಆರ್ಥರ್ ಶೋಪೆನ್ಹೋವರ್ ನನ್ನ ವಿಜಯವಾಡದ ಗೆಳೆಯ ಸತ್ಯೇಂದ್ರ ಜೇಮ್ಸ್ ಹ್ಯಾಡ್ಡಿ ಚೇಸ್ ಫ್ರೆಡ್ರಿಕ್ ಫೋರ್ಸೆತ್ ಮುಪ್ಪಾಳ ರಂಗನಾಯಕಮ್ಮ ಮ್ಯಾಡ್ ಪತ್ರಿಕೆಗಳು ಸೆಕ್ಸ್ ಪುಸ್ತಕಗಳು ಚಂದಮಾಮ ಬಾಲಮಿತ್ರ ಕಥೆಗಳು ಸ್ಪಿಲ್ಬರ್ಗ್ ಕೆ ಬಾಲಚಂದರ್ ಮತ್ತು ನನ್ನ ಬದುಕಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಸೊ ಇವೆಲ್ಲ ವ್ಯಕ್ತಿಗಳಿಂದ ಅನುಭವಕ್ಕೊಳಗಾಗಿ ಇನ್ಫ್ಲುಯೆನ್ಸ್ಗಳಿಗಾಗಿ ನಾನು ಈ ಥರ ವ್ಯಕ್ತಿಯಾದೆ ನಾನು ಈ ಥರ ಸಿನಿಮಾಗಳು ಮಾಡಿದೆ ಅನ್ನೋ ಮಾತನ್ನು ಅವರು ತಮ್ಮ ಮುನ್ನುಡಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ ಸೊ ಆ ಮುನ್ನುಡಿ ಅಷ್ಟೇ ಆಯಿತು ನಿಮಗೆ ಇಡೀ ಸ್ ಕಥೆಯಲ್ಲಿ ಇಡೀ ಪುಸ್ತಕದಲ್ಲಿ ಅವರು ಒಂದೊಂದಾಗಿ ಚಾಪ್ಟರ್ಗಳನ್ನ ಬರ್ಕೊಂಡು ಹೋಗ್ತಾರೆ ನಾನು ಸುಮ್ಮನೆ ನಿಮಗೆ ಒಂದಷ್ಟು ಪರಿವಿಡಿಗಳನ್ನ ಓದ್ಕೊಂಡು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಶಿವ ಪ್ರಯಾಣ ಶಿವ ಸಿನಿಮಾ ರಿಲೀಸ್ ಆಗಿದ್ದು ಅದರ ಹಿಂದಿನ ಕಥೆಗಳು ತುಂಬ ಸ್ವಾರಸ್ಯಕರವಾಗಿ ರೋಚಕವಾಗಿ ಅವರು ಅದನ್ನು ಹೇಳ್ಕೊಂಡು ಹೋಗ್ತಾರೆ ಅದಾದಮೇಲೆ ಬ್ರೂಸ್ಲಿ ಬಗ್ಗೆ ಮತ್ತು ಇನ್ನೊಂದು ವಿಚಾರ ನಾನು ಬಿಟ್ಟೆ ಶ್ರೀದೇವಿ ಬಾಲಿವುಡ್ನ ಖ್ಯಾತ ನಟಿ ಸೊ ಅವ್ರ ಬಗ್ಗೆ ಇವರ ಫ್ಯಾಸಿನೇಷನ್ ಅಂದರೆ ರಾಮ್ ಗೋಪಾಲ್ ವರ್ಮಾ ಅವರ ಫ್ಯಾಸಿನೇಷನ್ ಅವ್ರನ್ನ ಫಾಲೋ ಮಾಡ್ತಿರುವಂಥ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಅದು ಹೇಗೆ ಶುರುವಾಯಿತು ಯಾಕೆ ನಾ ಅವ್ರಿಷ್ಟ ಶ್ರೀದೇವಿ ಅಂದರೆ ಯಾಕೆ ಇಷ್ಟ ಶ್ರೀದೇವಿನ ಫಸ್ಟ್ ಟೈಮ್ ನೋಡಿದಾಗ ಏನಿಸ್ತು ಶ್ರೀಧರ್ ಡೈರೆಕ್ಟ್ ಮಾಡಬೇಕು ಏನು ಅನ್ನಿಸ್ತು ಈ ಎಲ್ಲ ವಿಚಾರಗಳನ್ನ ಅತ್ಯಂತ ಸ್ವಾರಸ್ಯಕರವಾಗಿ ಅವರು ಬರೆದಿದ್ದಾರೆ ಜೊತೆಗೆ ತುಂಬ ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಐಡಿಯಾಗಳು ಜಗತ್ತನ್ನು ಆಳ್ತವೆ ಅನ್ನೋದು ರಾಮ್ ಗೋಪಾಲ್ ವರ್ಮಾ ಅವರ ನಂಬಿಕೆ ಸೊ ಆ್ಯನ್ ಐಡಿಯಾ ದಟ್ ಕಿಲ್ಡ್ ಥರ್ಟಿ ಮಿಲಿಯನ್ ಪೀಪಲ್ ಅನ್ನೋ ಒಂದು ಆರ್ಟಿಕಲ್ನ ಅವರು ತೆಲುಗು ಒಂದರಲ್ಲಿ ಬರೀತಾರೆ ಆ ಪತ್ರಿಕೆಯ ಮಾಲೀಕರು ರಾಮೋಜಿ ರಾವ್ ಆಗಿರ್ತಾರೆ ಇವರ ಉದ್ದೇಶನೇ ರಾಮೋಜಿ ರಾವ್ ಕನೆಕ್ಟ್ ಮಾಡೋದಾಗಿರುತ್ತೆ ಸೊ ರಾಮೋಜಿ ರಾವ್ ಅವ್ರಿಗೂ ಅದು ಇಷ್ಟ ಆಗುತ್ತೆ ಲೇಖನ ಆಮೇಲೆ ಇವ್ರು ಹೋಗಿ ಅವ್ರ ಜೊತೆ ಮಾತಾಡ್ತಾರೆ ಸಿನಿಮಾ ಮಾಡೋಕ್ಕೆ ಅವಕಾಶ ಕೊಡಿ ಅಂತಾರೆ ಅವಾಗ ಇವ್ರಿಗೆ ಯಾವುದೇ ಅನುಭವ ಇರೋಲ್ಲ ಹೀಗಾಗಿ ರಾಮೋಜಿ ರಾವ್ ಆಫರ್ನ ತಿರಸ್ಕರಿಸ್ತಾರೆ ಆಮೇಲೆ ಇವರು ಅಸಿಸ್ಟೆಂಟ್ ಆಗಿ ಸೇರ್ಕೋತಾರೆ ಆಮೇಲೆ ಶಿವ ಆಗಿದ್ದು ಇನ್ನೊಂದು ಇತಿಹಾಸ ನಾನು ಎಲ್ಲ ಇದರಲ್ಲಿ ಖಂಡಿತ ಹೇಳೋಕ್ಕೆ ಹೋಗೋಲ್ಲ ಅಂದರೆ ಅವರ ಯೋಚನೆ ಹೇಗಿದೆ ಅನ್ನೋದಕ್ಕೆ ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ ರಾಮ್ಗೋಪಾಲ್ ವರ್ಮಾ ಅವರಿಗೆ ಒಂದು ಒಬ್ಬಳು ಗರ್ಲ್ ಫ್ರೆಂಡ್ ಇರ್ತಾಳೆ ಇವರು ಇನ್ನೂ ಆವಾಗ ಡೈರೆಕ್ಟ್ರಾಗಿ ಸೆಟ್ಲಾಗಿರ್ತಾರೆ ಅಥವಾ ಒದ್ದಾಡ್ತಿರ್ತಾರೆ ಅಂಥ ಒಂದು ಸಂದರ್ಭ ಮುಂಬೈಗೆ ಹೋಗುವಂಥ ಪ್ಲ್ಯಾನ್ ಇರುತ್ತೆ ರಾಮಗೋಪಾಲ್ ವರ್ಮ ಅವ್ರದು ಅವಾಗ ಗರ್ಲ್ ಫ್ರೆಂಡ್ ಹೇಳ್ತಾಳೆ ನಿನ್ನ ನಾಳೆ ಹೋಗಬೇಡ ನಾಡಿದ್ದು ಹೋಗು ಅಂತ ಯಾಕೆ ಅಂತ ಕೇಳ್ತಾರೆ ಇಲ್ಲ ನಂಗೆ ನಾಳೆ ಅರ್ಜೆಂಟ್ ಕೆಲಸದ ಇದೆ ಹೋಗಬೇಕು ಅಂತಂದಾಗ ಇಲ್ಲ ನಾಳೆ ಬೇಡ ನಾಡಿದ್ದು ನಾಳೆ ಯಾಕೆ ಹೋಗೋದು ಬೇಡ ಅಂತ ಕೇಳಿದಾಗ ನಾಳೆ ನನ್ನ ಬರ್ತ್ ಅಂತಾಳೆ ಆವಾಗ ಇವರು ಸೊ ವಾಟ್ ಅಂತಾರೆ ನಿನ್ನ ಬರ್ಡೇ ಇದ್ದರೆ ಯಾಕೆ ನಾನು ಇರಬೇಕು ಅಂತಂದಾಗ ಓ ನನ್ನ ಬರ್ಡೇಗಿಂತ ನಿನಗೆ ನಿನ್ನ ಕೆಲಸನೇ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ ಅಲ್ಲ ನಾನೇ ಏನೋ ಮಾಡಿದ್ದೀನಿ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀನಿ ಅನ್ಕೊಳ್ಳೋ ನಾನೇ ಬರ್ಡ್ಡೇ ಆಚರಣೆ ಮಾಡಲ್ಲ ನೀನು ಏನು ಸಾಧನೆ ಮಾಡಿ ಅಂತ ಬರ್ಡ್ಡೆ ಆಚರಣೆ ಮಾಡ್ಕೋತೀಯ ನೀನೇ ಹುಟ್ ನಿನ್ನೇ ಹುಟ್ಟಿಸ್ಬೇಕಂತ ನಿಮ್ಮ ತಂದೆ ಏನು ಪ್ಲ್ಯಾನ್ ಮಾಡಿದ್ರ ಅಥವಾ ನೀನು ಇಲ್ಲದೇ ಇದ್ದರೆ ಜಗತ್ತಿನ ಬದಲಾಗ್ತಾ ಇತ್ತ ಈ ಥರ ರೂಡ್ ಪ್ರಶ್ನೆಗಳನ್ನ ಕೇಳ್ಬಿಡ್ತಾರೆ ಗುಲ್ ವರ್ಮ ಆಮೇಲೆ ಅವಳೊಂದು ಸರಿಯಾಗಿ ಕಪಾಳ ಕೊಟ್ಟು ಇವ್ರ ಲೈಫಿಂದ ಎದ್ದು ಹೋಗ್ತಾಳೆ ಸೊ ಇದು ರಾಮ್ ಗೋಪಾಲ್ ವರ್ಮಾ ವ್ಯಕ್ತಿತ್ವವನ್ನು ತೋರಿಸುವಂಥ ಒಂದು ಘಟನೆ ಇನ್ನೊಂದು ಸಲ ರಾಮ್ ಗೋಪಾಲ್ ವರ್ಮ ಅವರ ತಂದೆ ತೀರ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಭೇಟಿ ಆಗ್ತಾನೆ ಮನೆಗೆ ಬರ್ತಾನೆ ಬಂದಾಗ ಇವ್ರು ಕೇಳ್ತಾರೆ ಆ ಡಬ್ಬಿಂಗ್ ಆಯ್ತಾ ಅಂತೇಳಿ ಅವಾಗ ಅವನು ಅಳ್ತಾ ಅಳ್ತಾ ಅಂತಾನೆ ಸರ್ ಈ ಟೈಮಲ್ಲಿ ಇದು ಬೇಕಾ ಅಂಥೇಳಿ ಆವಾಗ ರಾಮ್ ಗೋಪಾಲ್ ವರ್ಮಾ ಹೇಳ್ತಾರೆ ಸತ್ತಿರೋ ನಮ್ಮಪ್ಪನ ನಿಮ್ಮಪ್ಪನ ಅಂಥೇಳಿ ಸೊ ದಿಸ್ ಈಸ್ ರಾಮ್ ಗೋಪಾಲ್ ವರ್ಮ ಅಂದರೆ ಡಿಟ್ಯಾಚ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಆದರೆ ಇದರಲ್ಲಿ ರಾಮ್ ಗೋಪಾಲ್ ವರ್ಮ ಜೊತೆಗೆ ಒಂದರ ಜನ ಅವರ ಅವರ ಜೊತೆ ಕೆಲಸ ಮಾಡಿದವರು ನಿರ್ದೇಶಕರು ಸಿನಿಮಾ ವಿಶ್ಲೇಷಕರು ನಟರು ಕೂಡ ಬರೆದಿದ್ದಾರೆ ಸುದೀಪ್ ಅದರಲ್ಲಿ ಒಂದು ಲೇಖನ ಬರೆದಿದ್ದಾರೆ ಇದೇ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ ರಾಮ್ ಗೋಪಾಲ್ ವರ್ಮ ತುಂಬ ಅಟ್ಯಾಚ್ಮೆಂಟ್ ಇರುವಂಥ ವ್ಯಕ್ತಿ ಆದರೆ ಅಟ್ಯಾಚ್ಮೆಂಟ್ಗಳಿಗೆ ಹೆದರಿ ಅವರು ಡಿಟ್ಯಾಚ್ಮೆಂಟ್ ಅನ್ನು ಪಾಲಿಸ್ತಿರ್ತಾರೆ ಅಥವಾ ಡಿಟ್ಯಾಚ್ನಿ ಅನ್ನೋದನ್ನ ತೋರಿಸ್ತಿರ್ತಾರೆ ಬಟ್ ಅದ್ರ ಒಳಗಡೆ ತುಂಬ ಭಾವುಕ ವ್ಯಕ್ತಿ ರಾಮ್ ಗೋಪಾಲ್ ವರ್ಮ ಅಂತ ಹೇಳ್ತಾರೆ ಸೊ ಹೀಗೆ ಸುಮಾರು ಘಟನೆಗಳು ಸುಮಾರು ಇನ್ಸಿಡೆಂಟ್ಗಳು ಅವ್ರ ತಾಯಿ ಬರೆದಿರುವಂಥ ಲೇಖನ ಹೀಗೆ ಸಾಕಷ್ಟು ವಿಚಾರಗಳಿದೆ ಅವರ ಬದುಕಿನ ಬದುಕಿನಲ್ಲಿ ಬಂದಂಥ ಒಬ್ಬ ಸ್ನೇಹಿತ ಸತ್ಯೇಂದ್ರ ಅವನ ಬಗ್ಗೆ ಬರೀತಾರೆ ಒಂದು ಹುಡುಗಿ ಒಂದು ಬ್ಯೂಟಿಫುಲ್ ಆಗಿರೋ ತುಂಬ ಸೆಕ್ಸಿ ಆಗಿರೋ ಹುಡುಗಿಯವರು ಕಾಲೇಜ್ ಡೇಸಲ್ಲಿ ನೋಡಿರುವಂಥ ಹುಡುಗಿ ಅವಳ ಹೆಸರು ರೈಫಲ್ ಅಂತ ಇವ್ರು ಇಟ್ಟಿರ್ತಾರೆ ಅವಳ ಬಗ್ಗೆ ಬರೀತಾರೆ ಹೀಗೆ ಸುಮಾರು ವಿಚಾರಗಳ ಬಗ್ಗೆ ಐಡಿಯಾಗಳ ಬಗ್ಗೆ ಪ್ರೋಗ್ರಾಮಿಂಗ್ ನಾವು ಯಾಕೆ ಹೀಗೆ ಇರ್ತೀವಿ ನಾವು ಯಾಕೆ ಹೀಗೆ ಮಾತಾಡ್ತೀವಿ ನಾವು ಯಾಕೆ ಹೀಗೆ ಯೋಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಬರೀತಾರೆ ಅಂದರೆ ಇದು ಕೇವಲ ಒಂದು ಸಿನಿಮಾ ಪುಸ್ತಕ ಅಲ್ಲ ಇದು ಜೀವನದ ಕುರಿತ ಪುಸ್ತಕ ಇದು ಸೈಕಾಲಜಿಯ ಕುರಿತ ಪುಸ್ತಕ ಇದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುವಂಥ ವ್ಯಕ್ತಿಗಳ ಕುರಿತ ಪುಸ್ತಕ ನಮ್ಮನ್ನು ರಾಂಗ್ ಇನ್ಫ್ಲೂಯೆನ್ಸ್ ಇರ್ಬೋದು ರೈಟ್ ಇನ್ಫ್ಲುಯೆನ್ಸ್ ಇರ್ಬೋದು ಈ ಎಲ್ಲದರ ಬಗ್ಗೆ ರಾಮ್ ಗೋಪಾಲ್ ವರ್ಮ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಹೀಗಾಗಿ ನೀವು ಸಿನಿಮಾದಲ್ಲೇ ಇಂಟ್ರೆಸ್ಟೆಡ್ ಇದ್ದರೆ ರಾಮ್ ಗೋಪಾಲ್ ವರ್ಮಾ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಬರವಣಿಗೆಯಲ್ಲಿ ಇಷ್ಟ ಇಷ್ಟ ಇದ್ದರೆ ನಿಮಗೆ ಬದುಕಿನ ಬಗ್ಗೆ ಆಸಕ್ತಿ ಇದ್ದರೆ ನಿಮಗೆ ಸೈಕಾಲಜಿ ಬಗ್ಗೆ ಆಸಕ್ತಿ ಇದ್ದರೆ ನಿಮಗೆ ಫಿಲಾಸಫಿ ಬಗ್ಗೆ ಆಸಕ್ತಿ ಇದ್ದರೆ ಖಂಡಿತ ಈ ಪುಸ್ತಕವನ್ನು ನೀವು ಮಿಸ್ ಮಾಡದೆ ಓದ್ಬಹುದು ಇನ್ನು ಈ ಪುಸ್ತಕ ಬೇಸಿಕಲಿ ಇಂಗ್ಲೀಷ್ನಲ್ಲಿ ಬಂದದ್ದು ಅಂತ ನಾನು ಅನ್ಕೋತೀನಿ ಇದನ್ನು ಕನ್ನಡಕ್ಕೆ ಅಷ್ಟೇ ಸಮರ್ಥವಾಗಿ ತಂದವರು ಸೃಜನ್ ಸೃಜನ್ ಕನ್ನಡದ ಒಬ್ಬ ಬರಹಗಾರರ ಹೌದು ಒಬ್ಬ ಪೇಂಟರ್ ಕೂಡ ಹೌದು ಒಬ್ಬ ಸೃಜನಶೀಲ ವ್ಯಕ್ತಿ ಒಬ್ಬ ಕಾರ್ಟೂನಿಸ್ಟ್ ಕೂಡ ಹೌದು ಅವರು ಇದು ಕನ್ನಡದ್ದೇ ಅನ್ನೋ ಥರ ಕನ್ನಡದ ಒಂದು ಸೃಜನಶೀಲ ಕೃತಿ ಏನೋ ಅನ್ನೋಷ್ಟು ಬ್ಯೂಟಿಫುಲ್ ಆಗಿ ಸಮರ್ಥವಾಗಿ ಇದನ್ನು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ನಿಮಗೆ ಪುಸ್ತಕದಲ್ಲಿ ಇಂಟ್ರೆಸ್ಟ್ ಇರೋದರಿಂದ ನಾನು ನನ್ನ ಸಜೆಷನ್ ನನ್ನ ಎರಡನೇ ಸಜೆಷನ್ ನನ್ನಿಷ್ಟ ಬೈ ರಾಮ್ ಗೋಪಾಲ್ ವರ್ಮಾ ಅನುವಾದ ಮಾಡಿದ್ದು ಸೃಜನ್ ಸ್ನೇಹಿತರೆ ಪುಸ್ತಕ ಭಾನುವಾರ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ಮೆಚ್ಚಿ ಕನ್ನಡದ ಕೆಲವು ಸ್ನೇಹಿತರು ಇದ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಮುಂದೆ ಬಂದಿದ್ದಾರೆ ಅವರು ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ಆ್ಯಪ್ ಹೆಸರು ಮೈ ಲ್ಯಾಂಗ್ ಬುಕ್ಸ್ ಅಂತ ಮೈ ಲ್ಯಾಂಗ್ ಬುಕ್ಸ್ ಅಂತ ಪವಮಾನ ಪ್ರಸಾದ್ ಅವರ ನೇತೃತ್ವದಲ್ಲಿ ಇದು ಶುರುವಾಗಿರುವಂಥದ್ದು ಮೈ ಲ್ಯಾಂಗ್ ಆ್ಯಪ್ಸ್ ಅನ್ನೋದು ಒಂಥರ ಕಿಂಡಲ್ ಥರ ಅಂತಂದರೆ ನೀವು ಇ ಬುಕ್ಸ್ಗಳನ್ನ ಓದುವಂಥದ್ದು ಮೊಬೈಲ್ನಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿ ಪುಸ್ತಕಗಳನ್ನ ಓದಬೇಕು ಕನ್ನಡ ಪುಸ್ತಕಗಳನ್ನ ಓದಬೇಕಂದ್ರೆ ಖಂಡಿತ ಈ ಆ್ಯಪನ್ನು ನೀವು ಬಳಸಬಹುದು ಸೊ ಜೊತೆಗೆ ಒಂದು ಖುಷಿ ಸುದ್ದಿ ಏನಂತಂದರೆ ಮೈಲ್ಯಾಂಗ್ ಆ್ಯಪ್ನವರು ಒಂದು ಸಣ್ಣ ಪ್ರೈಸ್ ಕೊಡೋಣ ನಮ್ಮ ವೀಕ್ಷಕರಿಗೆ ಅನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ ಆದರೆ ಆ ಪ್ರೈಸ್ ಹಾಗೆ ಸಿಗಲ್ಲ ಸೊ ಆ ಪ್ರೈಸ್ ನಿಮಗೆ ಸಿಗಬೇಕು ಅಂದರೆ ಇನ್ನು ಮುಂದೆ ನಾನು ಕೇಳುವಂಥ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಕೊಡಬೇಕು ಯಾರು ಸರಿಯಾದ ಉತ್ತರವನ್ನು ಮತ್ತು ಯಾರು ಮೊದಲಿಗೆ ಉತ್ತರ ಕೊಡ್ತಾರೋ ಅವ್ರಿಗೆ ಎರಡು ಇ ಬುಕ್ಸ್ಗಳನ್ನು ಫ್ರೀಯಾಗಿ ಮೈಲ್ಯಾಂಗ್ ಆ್ಯಪ್ಸ್ ಬುಕ್ ಕೊಡುತ್ತೆ ಓಕೆ ಹಾಗಾದರೆ ರೆಡಿನಾ ಕ್ವಿಝ್ಗೆ ಮೊದಲನೇ ಪ್ರಶ್ನೆ ಖ್ಯಾತ ಕವಿ ಕಾದಂಬರಿಕಾರ ಕುವೆಂಪು ಅವರ ಆತ್ಮಕಥೆಯ ಹೆಸರೇನು ಎರಡನೇ ಪ್ರಶ್ನೆ ಕನ್ನಡದ ಮೊದಲ ರಾಮಾಯಣ ಕೃತಿ ಯಾವುದು ಮೂರನೇ ಪ್ರಶ್ನೆ ಕನ್ನಡದ ಮೊದಲ ವ್ಯಾಕರಣ ಕೃತಿ ಯಾವುದು ಎಸ್ ಈ ಮೂರು ಪ್ರಶ್ನೆಗಳಿಗೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೋ ಮತ್ತು ಯಾರು ಅತ್ಯಂತ ಬೇಗ ಕೊಡ್ತಾರೋ ಅವ್ರಿಗೆ ಅಂದರೆ ಮೊದಲಿಗೆ ಯಾರು ಕೊಡ್ತಾರೋ ಅವ್ರಿಗೆ ಮೈಲ್ಯಾಂಗ್ ಆ್ಯಪ್ ಕಡೆಯಿಂದ ಎರಡು ಇ ಬುಕ್ಗಳನ್ನ ಫ್ರೀಯಾಗಿ ನಾವು ಕೊಡ್ತೀವಿ ಅಂದರೆ ಮೈಲ್ಯಾಂಗ್ ಆ್ಯಪ್ನವರು ನಿಮಗೆ ಕೊಡ್ತಾರೆ ಸೊ ನಿಮ್ಮ ಲೆಕ್ಕನ್ನು ಟ್ರೈ ಮಾಡಿ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಪುಸ್ತಕ ಭಾನುವಾರದ ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಖಂಡಿತ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ